ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಬದನೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಬದನೆಕಾಯಿ ಪಲ್ಯ ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲಾನು ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಬದನೆಕಾಯಿ ಪಲ್ಯನ. ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಹಾಗೆಯೇ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋಸ್ ಎಲ್ಲಾನು ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಬದನೆಕಾಯಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿದ ತಕ್ಷಣವೇ ನೀವು ನೀರಿಗೆ ಹಾಕಬೇಕು, ಇಲ್ಲಾಂತಂದರೆ ಕಪ್ಪಾಗಿಬಿಡುತ್ತೆ. ಗೋಲ್ ಗಾತ್ರದ ಅಂದರೆ ರೌಂಡ್ ಆಗಿರುತ್ತೆ ಅಲ್ವಾ, ಆ ರೀತಿ ಬದನೆಕಾಯನ್ನು ತೆಗೆದುಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತೆಗೆದುಕೊಳ್ಳಿ, ಪರವಾಗಿಲ್ಲ. ಹಾಗೆಯೇ ಎರಡು ಈರುಳ್ಳಿ, ಕರಿಬೇವು, ಎರಡು ಟೊಮೆಟೋನ ತೆಗೆದುಕೊಂಡಿದ್ದೀನಿ. ಟೊಮೆಟೊ ನಿಮಗೆ ಒಂದೇ ಸಾಕು ಅಂತಂದರೆ ಒಂದು ಕೂಡ ಬಳಸ್ಬಹುದು. ಹಾಗೆಯೇ ಈ ಕಡೆ ಒಗ್ಗರಣೆಗೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಈ ಕಡೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಧನಿಯಾ ಪೌಡರ್, ಇನ್ನು ಅಚ್ಚಕಾರ ಪೌಡರ್, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಇನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಇವಿಷ್ಟನ್ನು ಕೂಡ ತೆಗೆದುಕೊಂಡಿದ್ದೀನಿ ಈ ಬದನೆಕಾಯಿ ಪಲ್ಯ ಮಾಡೋದಕ್ಕೆ. ಸ್ಪೈಸಸನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಹಸಿಮೆಣಸಿನ್ಕಾಯನ್ನು ಕೂಡ ಆ್ಯಡ್ ಮಾಡ್ಬೋದು, ಏನೂ ಕೂಡ ತೊಂದರೆ ಇಲ್ಲ. ನಾನಿಲ್ಲಿ ಅಚ್ಚಕಾರ ಪೌಡರ್ ಬಳಸ್ತಾ ಇರೋದ್ರಿಂದ ಹಸಿಮೆಣಸಿನ್ಕಾಯನ್ನು ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ ತೆಂಗಿನಕಾಯಿ ತುರಿ ಕೂಡ ಬೇಕಾಗುತ್ತೆ ಈ ಪಲ್ಯಗೆ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಆದರೆ ಒಂದು ರುಚಿ ಬರುತ್ತೆ ಸ್ನೇಹಿತರೆ. ನಮ್ಮ ಹಳ್ಳಿ ಕಡೆ ಯಾವಾಗಲೂ ಕೂಡ ತೆಂಗಿನಕಾಯಿ ತುರಿ ಹಾಕ್ತಾರೆ. ಒಂದು 3-4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಈ ಪಾತ್ರೆ ಬಿಸಿ ಆಗ್ತಾ ಇದ್ದ ಹಾಗಲೇ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆಯೇ ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದ ಹಾಗಲೇ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ ಈ ಟೈಮ್ನಲ್ಲಿ, ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಗೆ ಕರಿಬೇವು ಒಟ್ಟಿಗೆ ಹಾಕಿದ್ದೀನಿ. ಇವೆರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಟೊಮೆಟೊನೂ ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಮ್ಮೆ ಈ ಟೊಮೆಟೊನಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲನೂ ಕೂಡ ಹೋಗಬೇಕು. ಈ ಟೈಮ್ನಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಅರಿಶಿನ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯಾಕೆಂತಂದರೆ ಟೊಮೆಟೊ ಬೇಗ ಫ್ರೈ ಆಗಿ ಬರುತ್ತೆ ನೀವು ಅರಿಶಿನ ಪೌಡರನ್ನು ಸೇರಿಸೋದ್ರಿಂದ. ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗಲೇ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇಲ್ಲಾಂತಂದರೆ ನೀವು ಜಜ್ಜಿ ಕೂಡ ಹಾಕ್ಕೊಳ್ಬಹುದು ಶುಂಠಿ ಮತ್ತು ಬೆಳ್ಳುಳ್ಳಿನ. ಎಲ್ಲವೂ ಕೂಡ ಹಾಕಿ ಫ್ರೈ ಆಗಿದ್ದಾಯಿತು. ಈ ಟೈಮ್ನಲ್ಲಿ ನಾನು ಬದನೆಕಾಯಿಯನ್ನು ಹಾಕ್ತಾ ಇದ್ದೀನಿ. ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲನೂ ಕೂಡ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ, ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಇವಾಗ ನಾನಿಲ್ಲಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಬದನೆಕಾಯಿಯನ್ನು ಹಾಕಿಬಿಟ್ಟು. ಇದಕ್ಕೆ ಇವಾಗಲೇ ನೀರನ್ನು ಆ್ಯಡ್ ಮಾಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಟೊಮೆಟೊ, ಆನಿಯನ್ ಎಲ್ಲನೂ ಕೂಡ ಒಂದಕ್ಕೊಂದು ಬೆರೆತ್ಕೊಳ್ಳಿ ಅನ್ನೋದಕ್ಕೋಸ್ಕರ, ಬದನೆಕಾಯಿಗೆಲ್ಲನೂ ಕೂಡ ಬೆರೀಲಿ ಅನ್ನೋಗೋಸ್ಕರ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಯಾಕೆಂತಂದರೆ ಬೇಗ ಫ್ರೈ ಆಗಿ ಬರುತ್ತೆ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ. ಈ ಟೈಮ್ನಲ್ಲಿ ನಾನು ಒಂದು ಮುಚ್ಚಳನ ಕ್ಲೋಸ್ ಮಾಡಿದ್ದೀನಿ. ಉಪ್ಪನ್ನು ಹಾಕೋದು ಮರ್ತಿದ್ದೆ, ಹಾಗಾಗಿ ಕ್ಲೋಸ್ ಮಾಡಿದ್ದ ಮುಚ್ಚಳನ ವಾಪಸ್ ತೆಗೆದುಬಿಟ್ಟು ಉಪ್ಪನ್ನು ಹಾಕಿದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು ನಾನು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಬೆಂದಿದೆ ಇದು, ಒಂದು 3/4 ಭಾಗದಷ್ಟು ಬೆಂದಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ನಾನು ತೆಗೆದುಕೊಂಡಂಥ ಸ್ಪೈಸಸ್ಸನ್ನು ಆ್ಯಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಈ ರೀತಿ 3/4 ಭಾಗದಷ್ಟು ಇದು ಬೆಂದಿದೆ. ಇವಾಗ ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಅಚ್ಚಕಾರ ಪೌಡರ್ ಎಲ್ಲನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾನು ಇದನ್ನು ಹಾಗೆಯೇ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷ, 1-2-3 ನಿಮಿಷ ಅಷ್ಟೇ.
ಈ ಟೈಮ್ನಲ್ಲಿ ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಕುಕ್ ಆಗೋಕ್ಕೋಸ್ಕರ ನೀರನ್ನು ಹಾಕಿದ್ದೀನಿ. ನಿಮಗೆ ನೀರನ್ನು ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಹಾಗೇನು ಕೂಡ ಬೇಯಿಸ್ಕೊಳ್ಬೋದು. ನಾನು ಸ್ವಲ್ಪ ಗ್ರೇವಿ ಥರ ಆಗಬರಲಿ ಸ್ವಲ್ಪನೇ ಸ್ವಲ್ಪ ಅನ್ನೋಗೋಸ್ಕರ ನೀರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಚೆನ್ನಾಗಿ ಕುಕ್ ಮಾಡ್ತೀನಿ. ಒಂದು 5 ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕುಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ, ಇದು ನೋಡ್ತಾ ಇರ್ಬೋದು. ಈ ಟೈಮ್ನಲ್ಲಿ ನಾನು ತೆಗೆದಿಟ್ಕೊಂಡಂತಹ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ನಿಮಗೆ ಬೇಡ ಅಂತಂದಲ್ಲಿ ಸ್ಕಿಪ್ ಮಾಡಿ ಪರವಾಗಿಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು ಇವಾಗ ಡ್ರೈ ಆಗ್ತಾ ಬಂತು. ಚಪಾತಿ ಜೊತೆ ರೊಟ್ಟಿ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ನಾನು ನೋಡ್ತಾ ಇದ್ದೀನಿ, ಒಂದು ಸ್ಪೂನ್ ಸಹಾಯದಿಂದ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಈ ಬದನೆಕಾಯಿ ಬೆಂದಿದೆಯೋ ಇಲ್ವೋ ಅನ್ನೋದನ್ನು ಕೂಡ. ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ. ರೆಡಿ ಆಗಿದೆ ಪಲ್ಯ. ಇನ್ನು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಇದನ್ನು ಕಲಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಗ್ಯಾಸ್ ಸ್ಟೋವ್ ಅನ್ನು ಕೂಡ ಆಫ್ ಮಾಡ್ತಾ ಇದ್ದೀನಿ. ಒಂದು ಬೌಲಿಗೆ ಸರ್ವ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಯಮ್ಮಿ ಆಗಿ ಈ ಬದನೆಕಾಯಿ ಪಲ್ಯ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿತ್ತು ಸ್ನೇಹಿತರೆ. ನೋಡ್ತಾ ಇದ್ರೆ ನಿಮ್ಗೇನೆ ಬಾಯಲ್ಲಿ ನೀರು ಬರ್ಬೋದು, ಅಷ್ಟು ಚೆನ್ನಾಗಿತ್ತು ಇವತ್ತಿನ ಈ ಬದನೆಕಾಯಿ ಪಲ್ಯ. ನನಗೆ ತುಂಬ ಇಷ್ಟ ಈ ಬದನೆಕಾಯಿ ಪಲ್ಯ. ಬದನೆಕಾಯಲ್ಲಿ ಸಾಕಷ್ಟು ವೆರೈಟೀಸ್ ಮಾಡ್ತಾರೆ. ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಬರ್ತೀನಿ, ದಯವಿಟ್ಟು ನೋಡಿ. ನೋಡಿದ್ರಿ ಅಲ್ವಾ ಸ್ನೇಹಿತರೆ ಹೇಗೆ ಈ ಬದನೆಕಾಯಿ ಪಲ್ಯನ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಗೊತ್ತಲ್ವಾ ರೆಸಿಪಿ ಇಷ್ಟ ಆದರೆ ಏನು ಮಾಡಬೇಕು ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಗಿ ಬರ್ತೀನಿ, ಅಲ್ಲಿವರೆಗೂ ನಿಮಗೆ ಧನ್ಯವಾದ.